ಸಾಲಿಗೆ ಎಸ್ ಎಚ್ ಡಿ ಪಿ ಯೋಜನೆ ಅಡಿಯಲ್ಲಿ ಸುಮಾರು 9 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. 9 ಕೋಟಿ ಅದು ಜಿ ಎಸ್ ಟಿ ಸೇರಿ 9 ಕೋಟಿ. ಅದು ಟೋಟಲು 3.8 ಕಿಲೋಮೀಟರ್ ಲೆಂತ್ ಇದು. ಮೇನ್ ಕಂಪ್ಲಿ ರೋಡಿಂದ ಹಿಡಿದು ಹೊಸಳ್ಳಿ ಬ್ರಿಡ್ಜ್ವರೆಗೂ ಒಂದು ಸ್ಟ್ರೆಚ್ಚು, ಇನ್ನೊಂದು ಸಾಯಿಬಾಬಾ ಗುಡಿಯಿಂದ ಆನೆಗುಂದಿ ಕಡೆ ಹೋಗೋ ಒಂದು ಸ್ಟ್ರೆಚ್ಚು. ಈ ಪ್ಯಾಕೇಜಲ್ಲಿ 2 ಸ್ಟ್ರೆಚ್ಗಳಿದ್ದಾವೆ. ಸೊ ಎರಡನ್ನಕ್ಕೂ ಬಿ ಟಿ ರೋಡ್ಗಳೇ. ಆಮೇಲೆ ಊರಿನಲ್ಲಿ ಮಾತ್ರ ಬಿ ಟಿ ರೋಡು ಕಮ್ ಫುಟ್ಪಾತ್ ಪ್ಯಾಸೇಜು ಕಮ್ ಡ್ರೈನ್ ಬರುತ್ತೆ ಹಳ್ಳಿನಲ್ಲಿ, ಹಳ್ಳಿ ಲಿಮಿಟ್ಸ್. ಉಳಿದಿದ್ದ ಕಡೆ ಎಲ್ಲ ಬಿ ಟಿ ರೋಡು, ಮತ್ತು ಆ ಕಡೆ ಈ ಕಡೆ ಶೋಲ್ಡರ್ಸು ಬರುತ್ತೆ. ಮತ್ತು 2.5 ಕಿಲೋಮೀಟರ್ವರೆಗೂ 5.5 ಮೀಟ್ರ್ ಬಿಡ್ತು, ಆ ಕಡೆ ಈ ಕಡೆ 1.5 ಮೀಟ್ರ್ ಶೋಲ್ಡ್ರು. ಊರಿನಲ್ಲಿ 7 ಮೀಟ್ರ್ ಆಗಲ್ಲ, 1 ಮೀಟ್ರು ಫುಟ್ಪಾತು, ಆಮೇಲೆ 2 ಅಡಿ ಡ್ರೈನು, ಟೋಟಲ್ 12 ಮೀಟ್ರ್ ಅಗಲ ಬರುತ್ತೆ. ಊರು ಬಿಟ್ಟು ಮತ್ತೆ ನೆಕ್ಸ್ಟ್ ಸೆಕೆಂಡ್ ರೀಚಲ್ಲಿ ಅಲ್ಲಿ ಸೇಮ್ ಆಸ್ ಇಟ್ ಈಸ್ 12 ಮೀಟ್ರ್ ಅಗಲಕ್ಕೆ ಬರುತ್ತೆ. ಎಸ್ ಎಚ್ ಡಿ ಪಿ ಯೋಜನೆಯಲ್ಲಿ ಸುಮಾರು 3.8 ಕಿಲೋಮೀಟರ್ ರಸ್ತೆಗಳ ನಿರ್ಮಾಣ ಆಗಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಭೂಮಿ ಪೂಜೆಯನ್ನು ಹೊಸಹಳ್ಳಿ ಭಾಗದಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಅಂದಾಜು ಅದರ ವೆಚ್ಚ 9 ಕೋಟಿ ರೂಪಾಯಿ, ಜೊತೆಗೆ ಆ ಭಾಗದಲ್ಲಿ ನನಗೆ 11 ಕೋಟಿ ರೂಪಾಯಿ ಅಂದರೆ ಕೆಳಗಡೆ ಭಾಗದಲ್ಲಿ ಇದು ಬಂದಿರೋದ್ರಿಂದ ಸುಮಾರು 20 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಎಸ್ ಎಚ್ ಡಿ ಪಿ ಯೋಜನೆಯಲ್ಲಿ ಇವತ್ತು ಬಂದಿದೆ. ಆದ ಕಾರಣ ಪ್ರಥಮವಾಗಿ ಇವತ್ತು ನಾವು ಹೊಸಹಳ್ಳಿ ಗ್ರಾಮದಲ್ಲಿ ಪೂಜೆ ಮಾಡುವಂಥ ಉದ್ದೇಶದಿಂದ ಇವತ್ತು ಪೂಜೆಯನ್ನು ಮಾಡೋದ್ರ ಜೊತೆಗೆ ನಾನು ಗುತ್ತಿಗೆದಾರರಿರ್ಬೋದು ಅಧಿಕಾರಿಗಳಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಗುಣಮಟ್ಟದ ಕಾರ್ಯವನ್ನು ಮಾಡಬೇಕು, ಇದು ಬಿ ಟಿ ಕೆಲಸ. ಜೊತೆಗೆ ಈಗಾಗಲೇ ಊರಲ್ಲಿ ಹೇಳಿದಾಗೆ ಅವರು ಈಗೇನು ಮೀಟ್ರ್ ಕೊಡ್ತಾರೆ, ಎಷ್ಟು ಮೀಟ್ರ್ ಮಾಡ್ತಾರೆ, ಫೆವರ್ಸ್ ಅಂದ್ರೆ ಫುಟ್ಪಾತಿಗೆ ಫೆವರ್ಸ್ ಆ ಕಡೆ ಈ ಕಡೆ 1 ಮೀಟ್ರ್ ಫೆವರ್ಸ್ ಕೊಡ್ತಾರೆ, ಜೊತೆಗೆ ಚರಂಡಿ ಇದೆ. ಆದರೆ ಈ ಎಲ್ಲ ಕೆಲಸವನ್ನು ಸಹಿತ ಗುಣಮಟ್ಟದ ಮಾಡೋದ್ರ ಮುಖಾಂತರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಗ್ರಾಮದ ಹಿರಿಯರ ಜೊತೆಗೆ ಮಾತನಾಡಿ ಆಗ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥೆಯನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡಬೇಕನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಸಂದಿಗ್ಧ ಕರೋನಾ ಪರಿಸ್ಥಿತಿಯಲ್ಲಿ ಸಹಿತ ಸನ್ಮಾನ್ಯ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಇವತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕನ್ನುವಂಥ ದೃಷ್ಟಿಯಿಂದ, ರಸ್ತೆಗಳ ಅಭಿವೃದ್ಧಿ ಆಗಬೇಕನ್ನುವಂಥ ದೃಷ್ಟಿಯಿಂದ ಎಸ್ ಎಚ್ ಡಿ ಪಿ ಯೋಜನೆಯಲ್ಲಿ ಸುಮಾರು ನಮ್ಮ ಕ್ಷೇತ್ರಕ್ಕೆ 20 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 9 ಕೋಟಿ ಮುಖ್ಯವಾಗಿ ಈ ಹೊಸಹಳ್ಳಿ ರೋಡ್ಗೆ, ಅದು ಸಾಯಿಬಾಬಾ ನಗರದಿಂದ ಮುಂದೆ 1.4 ಕಿಲೋಮೀಟರ್ ಅಂದರೆ ಇದೇನಿದೆ ಅಲ್ಲ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿರಿ, ಗುಣಮಟ್ಟದ ಕಾರ್ಯವನ್ನು ಮಾಡಬೇಕು. ಏನಾದರೂ ಸಮಸ್ಯೆಗಳು ಬಂದರೆ ಹೇಳಿದ್ನಲ್ಲ, ಊರವ್ರ ಜೊತೆಗೆ ಮಾತನಾಡಿ ಆ ಕಾರ್ಯವನ್ನು ಮಾಡಬೇಕನ್ನುವಂಥ ಮಾತನ್ನು ಮುಖ್ಯವಾಗಿ ಹೇಳೋದ್ರ ಜೊತೆಗೆ